ನಮಸ್ಕಾರ, ಏವನ್ ನ್ಯೂಸ್ಗೆ ಸ್ವಾಗತ. ನಾನು ಅಪೂರ್ವ. ಬಾರ್ ಒಂದರಲ್ಲಿ ಕಂಠಪೂರ್ತಿ ಕುಡಿದು ಕೊನೆಗೆ ಹಣ ನೀಡುವ ವೇಳೆ ಬ್ಯಾಂಕ್ ಆಫ್ ಚಿಲ್ಡ್ರನ್ಸ್ 500 ರೂಪಾಯಿ ಮುಖಬೆಲೆಯ 12 ಕೋಟಿ ನೋಟುಗಳನ್ನು ನೀಡಿ ಮೂವರು ಪರಾರಿಯಾಗಲು ಯತ್ನಿಸಿ ಸಿಕ್ಕಿಬಿದ್ದ ಘಟನೆ ಬೆಳಗಾವಿಯ ಘಟಪ್ರಭಾ ಪಟ್ಟಣದಲ್ಲಿ ನಡೆದಿದೆ. ಹೌದು, ನಿನ್ನೆ ರಾತ್ರಿ ಮೂವರು ವ್ಯಕ್ತಿಗಳು ಬಾರ್ ಒಂದರಲ್ಲಿ ಕುಡಿದು ನಂತರ ಮಂದ ಬೆಳಕಿನಲ್ಲಿ ಮಕ್ಕಳಾಟಿಕೆಯ ನೋಟುಗಳನ್ನು ನೀಡಿ ಮಾಲೀಕರನ್ನು ಯಾಮಾರಿಸಲು ಪ್ರಯತ್ನಪಟ್ಟಿದ್ದಾರೆ. ಅದೃಷ್ಟವಶಾತ್ ಬಾರ್ ಮಾಲೀಕನಿಗೆ ಈ ಮೂರು ಕಿತಾಪತಿಯ ಕೃತ್ಯ ತಿಳಿದು ಪೊಲೀಸರಿಗೆ ಒಪ್ಪಿಸಿದ್ದಾನೆ. ನಕಲಿ ಹಣ ನೀಡಲು ಹೋಗಿ ಇದೀಗ ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಈ ಖದೀಮರಿಂದ 473 ನಕಲಿ 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಶಪಡಿಸಿಕೊಂಡು ಮೂವರನ್ನು ಬಂಧಿಸಿದ್ದಾರೆ ಎಂದು ಬೆಳಗಾವಿ ಜಿಲ್ಲೆಯ ಎಸ್ಪಿ ಸಂಜೀವ್ ಪಾಟೀಲ್ ತಿಳಿಸಿದ್ದಾರೆ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಏವನ್ ನ್ಯೂಸ್, ದ ಫೇಸ್ ಆಫ್ ಟ್ರಸ್ಟ್.